ಮೈತ್ರಿ ಸರ್ಕಾರ ಪತನ ಮಾಡಿ ಬಿಜೆಪಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಲು ಕಾರಣೀಭೂತರಾಗಿದ್ದು ರಮೇಶ್ ಜಾರಕಿಹೊಳಿ. ಬೆಳಗಾವಿಯ ಸಾಹುಕಾರ್ ಅವರ ಇನ್ನೊಂದು ಮುಖ ಇದೆ. 9 ಸಹಕಾರಿ ಬ್ಯಾಂಕ್ಗಳಿಗೆ ರಮೇಶ್ ಜಾರಕಿಹೊಳಿ, ಸೊಸೈಟಿಗಳಿಗೆ ಈ ಕೋಆಪರೇಟಿವ್ ಸೊಸೈಟಿಗಳಿಂದ 578 ಕೋಟಿ ಸಾಲ ಪಡೆದಿದ್ದಾರಂತೆ ಸಾಹುಕಾರ್. ಮತ್ತೆ ಅವರು ಸಾಹುಕಾರ್. ಈ ಬಗ್ಗೆ ಕಾಂಗ್ರೆಸ್ ವಕ್ತಾರ, ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಆರೋಪ ಮಾಡಿದ್ದಾರೆ. ಪಡೆದಿರುವ ಸಾಲವನ್ನು ಇಲ್ಲಿವರೆಗೂ ವಾಪಸ್ ಕಟ್ಟಿಲ್ಲ. ಸೌಭಾಗ್ಯ ಲಕ್ಷ್ಮೀ ಶುಗರ್ ಕಂಪನಿ ಲಾಭದಲ್ಲಿದೆ. ವರ್ಷಕ್ಕೆ 72 ಕೋಟಿಯಷ್ಟು ಕಂಪನಿ ಲಾಭ ಇದೆ. ಲಾಭ ಇದ್ರೂ ಕೂಡ ಇಲ್ಲ ಅಂತ ಘೋಷಣೆ ಮಾಡಲಾಗಿದೆ. ಅಮಿತ್ ಶಾ ಕೃಪಕಟಾಕ್ಷದಿಂದ ಸಾಲ ವಸೂಲಿ ಇಲ್ಲ. ಸಿಎಂ ನೇರವಾಗಿ ಈ ಸ್ಕ್ಯಾಮ್ನಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಚಾರದ ಕುರಿತಂತೆ ಎಂ ಲಕ್ಷ್ಮಣ್ ಆರೋಪ ಮಾಡಿದ್ದಾರೆ. ಒಟ್ಟು 578 ಕೋಟಿ ಸಾಲದ 9 ಬ್ಯಾಂಕ್ಗಳಿಂದ ಪಡೆದಿರುವಂತಹ 9 ಬ್ಯಾಂಕ್. ಇವು ಇಷ್ಟು ಕಂಪನಿಗಳಲ್ಲಿ, ಸೊಸೈಟಿಗಳಲ್ಲಿ, ಇಷ್ಟು ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ಕಟ್ಟಿರಲ್ಲ. ಅಪೆಕ್ಸ್ ಬ್ಯಾಂಕ್ನವರು ಈ ಸೌಭಾಗ್ಯ, ಅಂದ್ರೆ ಸಾರಿ, ಸೌಭಾಗ್ಯಲಕ್ಷ್ಮಿ ಶುಗರ್ ಲಿಮಿಟೆಡ್ ಕಂಪನಿಯವ್ರನ್ನ ಎನ್ಡಿಎ ಮಾಡ್ತಾರೆ. ನಾನ್ ಪರ್ಫಾರ್ಮೆನ್ಸ್ ಪರ್ಸೆಂಟ್ ಜುವಾಳಿ ಕಂಪನಿ ಅಂತ ಘೋಷಣೆ ಮಾಡಬೇಕಂತ 2018 ಮಾರ್ಚ್ ಎನ್ಪಿಎ ಮಾಡಿಸ್ತಂತಾರೆ. ಎನ್ಪಿಎ ಆಗಿದ್ದಂತ ಕಂಪನಿಗಳು ಮತ್ತೆ 2021-22 ಸಾಲದಲ್ಲಿ ಮತ್ತೆ 2022-23 ಸಾಲದಲ್ಲಿ ಆಡಿಟರ್ಗೆ ಸ್ಟೇಟ್ಮೆಂಟ್ ಅಮೌಂಟ್ ನನ್ನ ಹತ್ರ ಇದೆ. ಅದ್ರ ಪ್ರಕಾರ ಈ ಸೌಭಾಗ್ಯಲಕ್ಷ್ಮಿ ಪ್ರೈವೇಟ್ ಲಿಮಿಟೆಡ್ ಅವರು ವಾರ್ಷಿಕವಾಗಿ 60 ಕೋಟಿ ಪ್ರಾಫಿಟ್ನ ಸಂಪಾದನೆ ಮಾಡ್ತಾರೆ. 2021-22 67 ಕೋಟಿ ಸಂಪಾದನೆ ಮಾಡ್ತಾರೆ. 2022 ಈಗ ರೀಸೆಂಟ್ ಆಗಿ ಬಂದಂತ ಆಡಿಟ್ ರಿಪೋರ್ಟ್ ಪ್ರಕಾರ 72 ಕೋಟಿ ಸಂಪಾದನೆ ಮಾಡ್ತಾರೆ. ಅವ್ರು ಇಷ್ಟು ಜನ ಬೋರ್ಡ್ ಆಫ್ ಡೈರೆಕ್ಟರ್, 9 ಜನ ಬೋರ್ಡ್ ಆಫ್ ಡೈರೆಕ್ಟರ್ ಡಿಫಾಲ್ಟ್ ಅಂತ ಘೋಷಣೆ ಮಾಡ್ತಾರೆ. ಯಾರು ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಅವರು ಈಗ ಕಾಂಗ್ರೆಸ್ ವಕ್ತಾರರಾಗಿರುವ ಲಕ್ಷ್ಮಣ್ ಅವರೇ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನೀವು ಆರೋಪ ಮಾಡಿದ್ದೀರಿ, ಮೋಸ್ಟ್ಲಿ ಇವರು ಈ ನೀರವ್ ಮೋದಿ ಚೌಕ್ಸಿ ತರ ವೇವ್ ಆಫ್, ರೈಟ್ ಆಫ್ ಆಗ್ಬೋದು ಅಂತ ವೇಟ್ ಮಾಡ್ತಿರ್ಬೋದು. ಅದು ಸತ್ಯ. ಅದು ಇದು 850 ಕೋಟಿ 9 ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡು ಅಷ್ಟು ಬ್ಯಾಂಕ್ಗಳಿಗೆ ಟೋಪಿ ಹಾಕುವಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನ ರಮೇಶ್ ಜಾರಕಿಹೊಳಿ ಅವರು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಸಪೋರ್ಟ್ ಇಂದ ಮಾಡ್ತಾ ಇರುವಂತದಕ್ಕೆ ದಾಖಲಾತಿಗಳ ಸಮೇತ ನಾನು ಬಿಡುಗಡೆ ಮಾಡಿದ್ದೀನಿ ಇವತ್ತು ಪ್ರೆಸ್ ಮೀಟ್ ಅಲ್ಲಿ. ಇದು 9 ಜನ ಡೈರೆಕ್ಟರ್ಸ್ ಇದ್ದಾರೆ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್, ದಟ್ ಈಸ್ ಬೀಂಗ್ ಓನ್ಡ್ ಬೈ ಮಿಸ್ಟರ್ ಸಾವ್ಕಾರ್ ರಮೇಶ್ ಜಾರಕಿಹೊಳಿ. ಸರ್ಕಾರ, ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿ ಬಿಜೆಪಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದಂತ ರುವಾರಿ ಅವರು ಎನ್ಪಿಎ ಅಂತ ಘೋಷಣೆ ಮಾಡಿದ್ದಾರೆ ಬ್ಯಾಂಕ್ನವರೇ ಈ ಶುಗರ್ ಫ್ಯಾಕ್ಟ್ರಿನ, ಅಂದ್ರೆ ನಾನ್ ಪರ್ಫಾರ್ಮೆನ್ಸ್ ದಿವಾ ಲಾಭದಲ್ಲಿರುವಂತ ಶುಗರ್ ಸಕ್ಕರೆ ಕಾರ್ಖಾನೆಯನ್ನ ಎನ್ಪಿಎ 2018 ಘೋಷಣೆ ಮಾಡಿದ್ದಾರೆ. ಯಾರು? ಅಪೆಕ್ಸ್ ಬ್ಯಾಂಕ್ನವರು. ಅಪೆಕ್ಸ್ ಬ್ಯಾಂಕ್ಗೆ ಸಾಲ ಕೊಡಬೇಕು ಇವನು 578 ಕೋಟಿ. 578 ಕೋಟಿ ಸಾಲ ವಸೂಲಾತಿಗೆ NCLT ಅಂತ ಬರುತ್ತೆ, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್, ಅದೊಂದು ಕೋರ್ಟ್ ತರ. ಅವ್ರಿಗೆ ಅಪ್ಲಿಕೇಶನ್ ಹಾಕಲ್ಲ, ಇವ್ರು ನಮ್ಗೆ ಸಾಲ ವಸೂಲಿ ಮಾಡಿಕೊಡಿ ಸ್ವಾಮಿ ಅಂತ. ಅವನ ಬಿನಾಮಿ ಒಬ್ಬ ಅಭಿನಂದನ್ ಪಾಟೀಲ್ ಅಂತ ಅರಿಯಂತ್ ಸೌಹಾರ್ದ ಸಹಕಾರ ಮಂಡಳಿ ಅಂತ ಒಂದು ಸೊಸೈಟಿ ಮಾಡ್ಕೊಂಡವನೆ ಅವನು. ಈ ಶುಗರ್ ಲಿಮಿಟೆಡ್ ಕಂಪನಿಗೆ ಸೌಭಾಗ್ಯ ಲಕ್ಷ್ಮಿ ಅವರಿಗೆ 42 ಕೋಟಿ ಸಾಲ ಕೊಡ್ತಾನೆ. ಆ 42 ಕೋಟಿ ವಸೂಲಾತಿ ಮಾಡ್ಕೊಡಿ ಸ್ವಾಮಿ ಅಂದ್ಬಿಟ್ಟು ಅವನು ಅರ್ಜಿ ಹಾಕ್ಯಂತಾನೆ NCLT ಮುಂದ್ಗಡೆ. NCLT ಅವರು IRP ಅಂತ, ಅದೇ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್ ಪ್ರೋಸೆಸ್ ಅಂತ
ಒಂದು ಪ್ರೋಸೆಸ್ ನ ಶುರು ಮಾಡಿ ಆ ಇವನ್ 42 ಕೋಟಿ ಏನ್ ಕೊಡ್ಬೇಕಾಗಿದೆ ಅದ್ರ ಪ್ರಕಾರ ಒಂದು ಇದನ್ನ ರಚನೆ ಮಾಡ್ತಾರೆ. ಆರ್ಬಿಟ್ರೇಟರ್ ತರ ಆ ಆರ್ಬಿಟ್ರೇಟರ್ ಮುಖ್ಯಸ್ಥನ ಇವ್ರ ಕಡೆಯವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅವರು ಒಂದು ಎಸ್ಟಿಮೇಟ್ ಮಾಡಿ ಎಂಟೈರ್ ಪ್ರಾಪರ್ಟಿ ಸೌಭಾಗ್ಯ ಲಕ್ಷ್ಮಿ ಶುಗರ್ ಲಿಮಿಟೆಡ್ ಎಂಟೈರ್ ಪ್ರಾಪರ್ಟೀಸ್ ವರ್ತ್ ನಾಟ್ ಮೋರ್ ದನ್ 59 crore ಅನ್ನುವಂಥದ್ದು ಒಂದು ಎಸ್ಟಿಮೇಟ್ ಮಾಡ್ಕೊಂತಾರೆ. ಆ 59 crore ಈ ಅರಿಯಂತ್ ಕಂಪನಿಯವರಿಗೆ ಎಂಟೈರ್ ಪ್ರಾಪರ್ಟಿನೇ ಹಸ್ತಾಂತರ ಮಾಡುವಂತದಕ್ಕೆ ಒಂದು ಉದಾಹರಣೆ ನಡೀತದೆ. ಆಗ ನಾವು ಇಂಟರ್ಫೇರ್ ಆಗಿ ಇಡಿಗೆ ಮತ್ತೆ ಬ್ಯಾಂಕ್ಗಳಿಗೆ ಸಿಬಿಐಗೆ ಎಲ್ರಿಗೂ ನಾನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಪತ್ರ ಬರೀತೀವಿ. ಬೇರೆ ಬ್ಯಾಂಕ್ಗಳು ಅವ್ರು ಕೊಡುವಂತ ಸಾಲವನ್ನ ನಮಗೆ ಸಾಲ ಕೊಡಬೇಕು ಸ್ವಾಮಿ ಅಂತ ಕೇಳಿ ಒಂದು NCLT ಮುಂದ್ಗಡೆ ಅಪ್ಲಿಕೇಶನ್ ಹಾಕೊಂಡಿರಲ್ಲ. ಈಗ ಅಪ್ಲಿಕೇಶನ್ ಹಾಕುವಂತ ಕೆಲಸವನ್ನ ಮಾಡಿದಾರೆ. ಅದಕ್ಕೋಸ್ಕರ ಈಗ ಮೊನ್ನೆ ದಿವಸ ಅವರು NCLT ಅವರು ಈ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್ ಪ್ರೋಸೆಸ್ ಸದ್ಯಕ್ಕೆ ಸಿಎಂ ಹೆಸರನ್ನು ಹೇಳಿದಿರಿ ನೀವು. ಹೌದು, ಯಾಕೆಂದ್ರೆ ಚೀಫ್ ಮಿನಿಸ್ಟರ್ ಕೃಪಾ ಕಟಾಕ್ಷ ಇಲ್ಲ ಅಂದ್ರೆ, ಅಮಿತ್ ಶಾ ಅವರ ಕೃಪಾ ಕಟಾಕ್ಷ ಇಲ್ಲ ಅಂದ್ರೆ, ಎಸ್ಟಿ ಸೋಮಶೇಖರ್ ಅವರ ಕೃಪಾ ಕಟಾಕ್ಷ ಇಲ್ಲ ಅಂದ್ರೆ, ಯಾವುದೇ ಕಾರಣಕ್ಕೂ 850 crore ಸಾರ್ವಜನಿಕರ ಹಣವನ್ನ ಲೂಟಿ ಮಾಡುವಂತದಕ್ಕೆ ಅವಕಾಶನೇ ಇಲ್ಲ. ಯಾಕೆಂದ್ರೆ ಸೆಂಟ್ರಲ್ ಕೋಆಪರೇಟಿವ್ ಮಿನಿಸ್ಟರ್ ಅಮಿತ್ ಶಾ ಅವರು, ಇಲ್ಲಿನ ಕೋಆಪರೇಟಿವ್ ಮಿನಿಸ್ಟರ್ ಎಸ್ಟಿ ಸೋಮಶೇಖರ್ ಅವರು, ಬ್ಯಾಂಕ್ ಅಲ್ಲಿ ನೀವೇನಾದ್ರೂ ಒಂದು ಮೋಟರ್ ಬೈಕ್ ಸಾಲ ತಗೊಂಡು ಒಂದ್ ಕಂತ್ ಕಟ್ಲಿಲ್ಲ ಅಂತ ಮೋಟರ್ ಬೈಕ್ ಸಮೇತ ಒತ್ಕೊಂಡು ಹೋಗ್ತಾರಲ್ಲ ಸರ್, ಒಂದ್ ತಿಂಗಳಿಗೆ ಒಂದ್ ತಿಂಗಳು ಲೇಟ್ ಆದ್ರೆ ಕಂತ್ ಕಟ್ಟಕ್ಕೆ ರೈತರಿಗೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ. 850 crore ಅಗಲ ದರೋಡೆ ಮಾಡುವಂತದಕ್ಕೆ ಮುಂದಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಸರ್ಕಾರ ನೋಡ್ಕೊಂಡೆ ಕುತ್ಕೊಂಡದ್ರಿಂದ ಏನ್ ಅರ್ಥ ಏನು? ಡೆಫಿನೆಟ್ ಆಗಿ ಇವ್ರು ಇನ್ವಾಲ್ವ್ ಆಗಿದ್ರೆ ಇವ್ರಿಗೆ ಅದ್ರಲ್ಲಿ ಪಾಲಿದೆ ಅಂತ ಅರ್ಥ. ನೇರವಾಗ ನಾನು ಪತ್ತೆ ಮಾಡ್ತಾ ಇದೀನಿ, ವಿಲ್ಫುಲ್ ಡಿಫಾಲ್ಟರ್ ಅಂತ ಆಗ್ಲೇ ಘೋಷಣೆ ಮಾಡಿದ್ದಾರೆ ಬ್ಯಾಂಕ್ನವರು. ಇವರು ಡಿಫಾಲ್ಟರ್, ವಿಲ್ಫುಲ್ ಡಿಫಾಲ್ಟರ್ ಅಂದ್ರೆ ಮಿಕುಲ್ ಚೌಕ್ಸಿ, ಇವನು ನಿಮ್ಮ ವಿಜಯ ಮಲ್ಯ ಅವರೆಲ್ಲ ವಿಲ್ಫುಲ್ ಡಿಫಾಲ್ಟರ್ ಅಂತ ಘೋಷಣೆ ಮಾಡಿದ್ಮೇಲೆ ಊರ್ ಬಿಟ್ಟು ಹೊರಟೋಗಿದ್ದು. ಆ ವಿಲ್ಫುಲ್ ಡಿಫಾಲ್ಟರ್ ಅಂತ ಘೋಷಣೆ ಮಾಡಿದ್ಮೇಲೆ ನೀವು ಇಮಿಡಿಯೇಟ್ ಆಗಿ ಅವ್ರನ್ನ ನೀವು ಅರೆಸ್ಟ್ ಮಾಡ್ಬೇಕು, ಅವ್ರ ಆಸ್ತಿಗಳನ್ನ ಮುಟ್ಕೊಳ್ ಹಾಕಬೇಕು, ಎಕನಾಮಿಕ್ ಅಫೆನ್ಸ್ ಅಡಿನಲ್ಲಿ ನೀವು ಕೇಸ್ ದಾಖಲು ಮಾಡಿ ಅರೆಸ್ಟ್ ಮಾಡ್ಬೇಕು ಅವ್ರನ್ನ ನೀವು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಿಎಂ ಸಪೋರ್ಟ್ ಮಾಡ್ಕೊಂಡು ಬಚಾವ್ ಮಾಡ್ಕೊಂಡು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ಎಲ್ಲರೂ ಸಹಕಾರ ಇರೋದ್ರಿಂದನೇ ಆ ಮನುಷ್ಯ ಈಗ ಬಹಳ ರಾಜಾರೋಷವಾಗಿ ಬೀದಿನಲ್ಲಿ ಹೋರಾಟ ಮಾಡ್ತಾ ಓಡಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದಕ್ಕೆ ಬರ್ತಾ ಇರೋರು ಮಿನಿಸ್ಟರ್ ಆಗ್ತಾ ಇರೋ ಮತ್ತೆ ತಿರ್ಗಾ ಮಿನಿಸ್ಟರ್ ತಗೋತಾ ಇದ್ರು ಅವ್ರನ್ನ. ಸರಿ, ಕಾಂಗ್ರೆಸ್ ನ ಹೋರಾಟ ಏನು ಮುಂದೆ? ಕಾಂಗ್ರೆಸ್ ನ ಹೋರಾಟದಿಂದನೇ ಈಗ NCLT ಅವರು ಸದ್ಯಕ್ಕೆ ಅದನ್ನ ತಡೆ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಆಗ್ಲೇ ಇಡೀ ಎಂಟೈರ್ ಪ್ರಾಪರ್ಟಿ ಸೌಭಾಗ್ಯ ಲಕ್ಷ್ಮಿ ಶುಗರ್ ಲಿಮಿಟೆಡ್ ಪ್ರಾಪರ್ಟಿ ಇಸ್ ವರ್ತ್ ಮೋರ್ ದನ್ 1000 crore. 1000 crore ಪ್ರಾಪರ್ಟಿನ ಬರ 60 crore ಎಸ್ಟಿಮೇಟ್ ಮಾಡಿಸಿ ಐರಂತ್ ಕಂಪನಿ, ಐರಂತ್ ಅನ್ನುವಂಥದ್ದು ಸೌಹಾರ್ದ ಸೊಸೈಟಿ ಇದೆಯಲ್ಲ, ಅದು ಆ ಬಿನಾಮಿ ಇವರ ರಮೇಶ್ ಜಾರಕಿಹೊಳಿ ಅವರ ಬಿನಾಮಿ ಅಭಿನಂದನ್ ಪಾಟೀಲ್ ಅಂತ ಅವನ ಭಯಂಕರ ಹಿಂಬಾಲಕ ಅವ, ಯಾವಾಗಲೂ ಅವ್ರ ಕಾರಿನ ಕಡೆ ಕೂತಿರುವಂತ ವ್ಯಕ್ತಿ, ಅವನ ಮೂಲಕ ಅವ್ರಿಗೆ ಟ್ರಾನ್ಸ್ಫರ್ ಮಾಡುವಂತದಕ್ಕೆ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಿದೀವಿ ನಾವು. ಇಲ್ಲಾಂದ್ರೆ 60 crore ಆ 1000 crore ಪ್ರಾಪರ್ಟಿನ ಅವ್ರಿಗೆ ಹೊರಟೋಗೋದು. ಯಾಕಂದ್ರೆ ಬೇರೆ ಬ್ಯಾಂಕ್ ನವರು ನಮ್ಗೆ ಸಾಲ ಕೊಡಬೇಕು ವಸೂಲಿ ಮಾಡ್ಕೊಡಿ ಅಂತ NCLT ಅವ್ರ ಮುಂದ್ಗಡೆ ಬಂದೇ ಇರ್ಲಿಲ್ಲ. ಇವ್ರು ಅರಿಯಂತವ್ನು ಮಾತ್ರ ಹೋಗಿದ್ದ, ಅರಿಯಂತವನಿಗೆ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್ ಮಾಡಿ ಅವನಿಗೆ ಕೊಡಿಸುವಂತದಕ್ಕೆ ಎಲ್ಲ ತಯಾರಿ ಆಗ ಹೋಗಿತ್ತು. ನಾವು ಹೋರಾಟ ಮಾಡಿದ್ರಿಂದ ನಾವು ಅದಕ್ಕೆ ಚೀಫ್ ಮಿನಿಸ್ಟರ್ಗೆ ಏನ್ ಕೇಳ್ತಾ ಇದೀವಿ, ನೀವು ದಾರಿ ಉದ್ದಕ್ಕೂ ಎಲ್ಲಾ ಕಡೆನೂ ದಮ್ಮು ಮತ್ತೆ ತಾಕತ್ತು ಎಲ್ಲ ಹೇಳ್ತಿರೋ ಸ್ವಾಮಿ, ನೀವು ದಮ್ಮು ತಾಕತ್ತು ಇಲ್ಲಿ ತೋರಿಸಿ ಸಾರ್ವಜನಿಕರ ಹಣವನ್ನ ಲೂಟಿ ಹೊಡಿತಾ ಇದಾರಲ್ಲ, ಅಪ್ತಾಯಿಸ್ತಾ ಇದಾರಲ್ಲ, ನೀವ್ ಯಾಕೆ ಇವ್ರನ್ನ ಇವ್ರ ವಿರುದ್ಧ ಇಮಿಡಿಯೇಟ್ ಆಗಿ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತಾ ಇಲ್ಲ, ಯಾಕೆ ಅವ್ರ ಆಸ್ತಿಗಳನ್ನ ಮುಟ್ಕೊಳ್ ಹಾಕತ್ತಾ ಇಲ್ಲ, ಯಾಕೆ ಬ್ಯಾಂಕ್ಗಳನ್ನ ದುಡ್ಡನ್ನ ವಾಪಸ್ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ? ಬ್ಯಾಂಕ್ ಸಾಲ ಕೊಟ್ಟಿರುವಂತ ದುಡ್ಡು ಬ್ಯಾಂಕ್ ನೋರ್ದಲ್ಲ ಸರ್, ಅದು ಸಾರ್ವಜನಿಕರ ದುಡ್ಡು ಅದು. ಅಪೆಕ್ಸ್ ಬ್ಯಾಂಕ್ ಅಂದ್ರೆ ಸರ್ಕಾರಿ ಬ್ಯಾಂಕ್, ಅದು ಸಾರ್ವಜನಿಕರ ಹಣ ಅದು. ಹಿಂದೆ ಕೆಲವು ಮುಖ್ಯಮಂತ್ರಿಗಳೆಲ್ಲ ಹೇಳ್ತಾ ಇದ್ರು ಅಪೆಕ್ಸ್ ಅಲ್ಲಿ ನಾವು 500 crore ಇಟ್ಟೆ, ಅಷ್ಟು ಠೇವಣಿ ಇಷ್ಟೆ ಇಟ್ಟರು, ಇಷ್ಟು ಠೇವಣಿ ಇಟ್ಟೆ ಅಂತ. ಅದೆಲ್ಲರೂ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಇಂಥವ್ರ ಜೇಬಿಗೆ ಹೋಗ್ತಾ ಇದೆ ಅಷ್ಟೇ. ಇನ್ಕಮ್ ಟ್ಯಾಕ್ಸ್ ಗೆ 160 crore ಕೊಡಬೇಕು, ಇನ್ಕಮ್ ಟ್ಯಾಕ್ಸ್ ನ ಡ್ಯೂ ಉಳಿಸ್ಕೊಂಡು ಬಿಟ್ಟಾರ ಸರ್ ಅವರು. 8 years 158 crore ಕೊಡಬೇಕು ಅಂತ ಅಸ್ಟೆಂಟ್ ಕಮಿಷನರ್ ಒಂದು ಪತ್ರ ಬರೀತಾನೆ ಯಾರಿಗೆ, ಈ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್ ಚೇರ್ಮನ್ ಗೆ ವಸೂಲಿ ಮಾಡ್ಕೊಡಿ ಅಂತ. ಇನ್ಕಮ್ ಟ್ಯಾಕ್ಸ್ ನ ವಸೂಲಿ ಮಾಡೋದು ಗೊತ್ತಿಲ್ಲ ಅವ್ರಿಗೆ, ನೀವು ಇನ್ಕಮ್ ಟ್ಯಾಕ್ಸ್ ಕೊಟ್ಟಿಲ್ಲ ಅಂತ ಬಿಡ್ತೀರ ಸರ್, ನೀವು ಆಸ್ತಿಗಳನ್ನ ಇಮಿಡಿಯೇಟ್ ಬಂದು ಜಪ್ತಿ ಮಾಡಲ್ಲ ಅವರು. ಅಲ್ಲ, ಇವರೆಲ್ಲ ಹೇಳ್ತಿದ್ದಾರೆ ಕಾಂಗ್ರೆಸ್ ನ ಹಗರಣ ಹೊರಗೆ ತರ್ತಿದ್ದೀವಿ, ತರ್ತೀವಿ DKC ಹಗರಣ ಹೊರಗೆ ತರ್ತೀವಿ, ಸಿದ್ದರಾಮಯ್ಯ ಅವರ ಅರ್ಕಾವತಿ ರೀಡು ಪ್ರಕರಣ ಹೊರಗೆ ತರ್ತೀವಿ ಅಂತೆಲ್ಲ ಬಾಯಿ ಬಡಾಯಿ ಕೊಚ್ಕೊಳ್ತಾರಲ್ಲ, ಇವ್ರದೇನ್ ಕತೆ ಅಂತ. ಇದಕ್ಕೆ ಉತ್ತರ ಕೊಡ್ಲಿ ಸರ್, ಈ ದಾಖಲೆಗಳ ಸಮೇತ ಕೊಟ್ಟಿದೀವಲ್ಲ ಸರ್, ನಾವು ಹೇಳ್ತಾ ಇರುವಂತದಲ್ಲ ಅಪೆಕ್ಸ್ ಬ್ಯಾಂಕ್
NCLT ಕೊಟ್ಟಿರುವಂತ ಮಾಹಿತಿ, ಯಾರು ಯಾವ ಬ್ಯಾಂಕ್ ಎಷ್ಟು ಸಾಲ ಕೊಡ್ಬೇಕು, ಎಷ್ಟು ಸಾಲ ತಗೊಂಡವ್ರು ಇವರು, ಎಷ್ಟು ವರ್ಷದ ಸಾಲ ತಗೊಂಡಿದ್ದಾರೆ. ಆಮೇಲೆ ಅಲ್ಲಿನ ಡೈರೆಕ್ಟರ್ಸ್ ಗಳು, 9 ಡೈರೆಕ್ಟರ್ಸ್ ಗಳು ಪೈಕಿ 4 ಜನ ರಮೇಶ್ ಜಾರಕಿಹೊಳಿ ಫ್ಯಾಮಿಲಿ ಅವರೇ, ಅಪ್ಪ ಅಕ್ಕ ಅಮ್ಮ ಅತ್ತ ಮಕ್ಕಳು ಮಗ ಇವರೇನೆ. ಒಬ್ಬೊಬ್ಬನು ಎಂಪಿ ಅಂತ 2018 ಘೋಷಣೆ ಆದ್ಮೇಲೂ ಕೂಡ ಒಬ್ಬೊಬ್ಬ ಡೈರೆಕ್ಟರು 2 ಕೋಟಿ 3 ಕೋಟಿ ಡ್ರಾ ಮಾಡಿದಾನೆ. 60-65 ಕೋಟಿಯಷ್ಟು ಒಂದು ವರ್ಷಕ್ಕೆ ವಾರ್ಷಿಕವಾಗಿ ಲಾಭ ಪಡೆದಿರುವಂತದಕ್ಕೆ ಆಡಿಟರ್ ರಿಪೋರ್ಟ್ ಇದೆ. ಎಂಪಿ ಕಂಪನಿ ಹೆಂಗ್ ಆದಾಯ ಪಡೆಯಕ್ಕೆ ಸಾಧ್ಯ ಸರ್? ಈಗ ನಡೀತಲೇ ಇದೆ, ಅದು ಚೆನ್ನಾಗಿ ನಡೀತಲೇ ಇದೆ. ದುಡ್ಡು ಮಾತ್ರ ಕಟ್ತಾ ಇಲ್ಲ ಬ್ಯಾಂಕ್ ಗಳಿಗೆ, ಸಾಲ ಕಟ್ತಾ ಇಲ್ಲ. ನೋಡೋಣ ಸರ್, ಧನ್ಯವಾದಗಳು ಮಾತನಾಡಿದ್ದಕ್ಕೆ.